ಮುಂದಿನ ಸುದ್ದಿ, ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣಕ್ಕೆ ಸಂಬಂಧಪಟ್ಟಿದ್ದು. ಹಾಲಿನ ಡೈರಿಯಲ್ಲಿ ಹಾಲು ಖರೀದಿ ವಿಷಯದಲ್ಲಿ ಎರಡು ಬಣಗಳ ನಡುವೆ ಪ್ರತಿಷ್ಠೆಯಿಂದಾಗಿ ಕಾಲುವೆಗೆ ಹಾಲು ಸುರಿದು ಆಕ್ರೋಶ ವ್ಯಕ್ತಪಡಿಸಿದ ಘಟನೆ ಮೈಸೂರು ಜಿಲ್ಲೆ ಪಿರಿಯಾಪಟ್ಟಣ ತಾಲೂಕಿನ ಚಿಟ್ಟೇನಹಳ್ಳಿಯಲ್ಲಿ ನಡೆದಿದೆ. ಬಿಎಂಸಿ ಕೇಂದ್ರ ಮತ್ತು ಗ್ರಾಮದ ಮಧ್ಯೆ ರಾಷ್ಟ್ರೀಯ ಹೆದ್ದಾರಿ ಹಾದು ಹೋಗಿದೆ. ಬೆಳಗಿನ ಜಾವ ಹಾಲು ತೆಗೆದುಕೊಂಡು ರಸ್ತೆ ದಾಟುವಾಗ ಅಪಘಾತ ಸಂಭವಿಸುತ್ತೆ. ಈ ಹಿನ್ನೆಲೆಯಲ್ಲಿ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ಹಳೆಯ ಕಟ್ಟಡದಲ್ಲಿಯೇ ಹಾಲು ಹಾಕುತ್ತಾ ಬಂದಿದ್ದೇವೆ. ಆದರೆ ಇದೀಗ ಹಾಲು ಅಳೆಯಲು ಇಲ್ಲಿ ಅವಕಾಶ ನೀಡದೆ ಬಿಎಂಸಿ ಕೇಂದ್ರದಲ್ಲಿ ಹಾಕಬೇಕೆಂದು ಸಚಿವ ಕೆ ವೆಂಕಟೇಶ್ ಹಾಗೂ ಹಾಲು ಒಕ್ಕೂಟದ ವ್ಯವಸ್ಥಾಪಕರು ಒತ್ತಡ ಹೇರಿದ್ದಾರೆ ಅಂತ ಒತ್ತಡ ಹೇರಿಬಿಟ್ಟು ಏಕಾಏಕಿ ಮುಚ್ಚಿದ್ದಾರೆ ಹಾಲಿನ ಕೇಂದ್ರವನ್ನು ಅನ್ನೋ ಆರೋಪ. ಇದರಿಂದ ತೊಂದರೆ ಆಗ್ತಿದೆ, ಹಾಲು ಉತ್ಪಾದಕರು ಆರೋಪಿಸಿದ್ದಾರೆ. ಎಂಡಿಸಿಸಿ ಬ್ಯಾಂಕ್ ನಿರ್ದೇಶಕ ಸಿ ಎನ್ ರವಿ ಮಾತನಾಡಿ, ಗ್ರಾಮಸ್ಥರ ಅನುಕೂಲಕ್ಕಾಗಿ ಎರಡು ಕೇಂದ್ರಗಳನ್ನು ತೆರೆದು ಹಾಲು ಖರೀದಿ ಮಾಡ್ತಿದ್ರು. ಈ ಬಗ್ಗೆ ಕಳೆದ 2 ವರ್ಷಗಳಿಂದ ಹಾಲು ಉತ್ಪಾದಕರ ಅನುಕೂಲಕ್ಕಾಗಿ ಎಲ್ಲರ ಒಪ್ಪಿಗೆ ಪಡೆದು ಊರಿನಲ್ಲಿ 2 ಕೇಂದ್ರಗಳನ್ನು ನಿಗದಿತ ವೇಳೆಯಲ್ಲಿ ಹಾಲು ತೆಗೆದುಕೊಳ್ಳುತ್ತಿತ್ತು. ಆದರೆ ಈಗ ದ್ವೇಷ ರಾಜಕಾರಣ ಆಗಿದೆ, ಒಂದನ್ನು ಮುಚ್ಚಿಸ್ಬಿಟ್ಟವ್ರೆ ಅಂತ. ಬಟ್ಟು ಸಮಸ್ಯೆಗಳನ್ನ ಬಗೆಹರಿಸ್ಕೋಬೇಕು. ಎಷ್ಟೋ ಜನ ಹೊಟ್ಟೆಗೆ ಹಿಟ್ಟಿಲ್ಲ, ಮಕ್ಕಳಿಗೆ ಹಾಲಿಲ್ಲ ಅಂತ ಒದ್ದಾಡ್ತಾರೆ, ಎಲ್ಲ ತಗೊಂಡು ಕಾಲುವೆಗೆ ಚೆಲ್ಲಿಬಿಟ್ಟವ್ರೆ. ಹಾಗಾಗಿ ಸುದ್ದಿ ಒಂಥರ ರಾಜ್ಯಾದ್ಯಂತ ವೈರಲ್ ಆಗಿದೆ. ಈಗ ಎಲ್ಲಕ್ಕಿಂತ ಹೆಚ್ಚಾಗಿ ಪಶುಸಂಗೋಪನಾ ಸಚಿವರ ಕ್ಷೇತ್ರ ಅದು, ಅವರೇ ಎಲೆಕ್ಷನ್ ನಿಂತುಗಳ ಕ್ಷೇತ್ರ ಪಿರಿಯಾಪಟ್ಟಣ. ಅಲ್ಲೇ ಹಿಂಗೆ ಹಾಲು ಉತ್ಪಾದಕರಿಗೆ ಸಮಸ್ಯೆ ಅನ್ನೋ ಆರೋಪ. ಬಟ್ ನೋಡಬೇಕು ಏನಾಗುತ್ತೆ, ಸಚಿವರು ಏನು ಹೇಳ್ತಾರೆ ಅದ್ರ ಬಗ್ಗೆ ಅಂತ. ನನ್ನ ಹೆಸರು ಅಶೋಕ್ ಅಂತೇಳಿ, ಕುನಾಡಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಸದಸ್ಯ ನಾನು. ಇವತ್ತಿನ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಏನಾಯಿತು ಅಂತ ಅಂತಂದರೆ, ಹಿಂದೆ ಈ ಒಂದು ವರ್ಷದ ಹಿಂದೆ ನಾವು ಹಳೆ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಹಾಲಾಗ್ತಿದ್ದು, ಅಲ್ಲಿ ಸೆಕ್ರೆಟ್ರಿ ಮತ್ತು ಟೆಸ್ಟ್ರು ಸುಮಾರು 10 ಲಕ್ಷದಿಂದ 15 ಲಕ್ಷನ ಅವ್ಯವಹಾರ ಮಾಡಿದರು. ಅದನ್ನು ನಾವು ಒಕ್ಕೂಟದವ್ರಿಗೆ ಇದನ್ನು ಈ ಸೆಕ್ರೆಟ್ರಿಂಗೆಲ್ಲ ಮಿಸ್ಯೂಸ್ ಮಾಡಿದ್ದಾನೆ, ಇದನ್ನು ತನಿಖೆ ಮಾಡಿ ಇವರನ್ನು ತನಿಖೆಗೆ ಒಳಪಡಿಸಿ ಇವನು ತಪ್ಪು ಮಾಡಿದ್ದಾನೆ. ಅವನ ಹೆಂಡತಿ ಹೆಸರಿಗೆ 50-60 ಸಾವಿರ ಒಂದೊಂದು ಪೇಮೆಂಟ್ ಎಲ್ಲ ಹಾಕೋತಾನೆ, ಬೇರೆ 4-5 ಜನ ಅವರ ಅನಧಿಕೃತ ಮೆಂಬರ್ಗಳೆಲ್ಲ ಪೇಮೆಂಟ್ ಹಾಕೋತಾನೆ, ಇದೆಲ್ಲ ಅವ್ಯವಹಾರ ಮಾಡಿದ್ದಾನೆ, ಇದನ್ನು ತನಿಖೆಗೆ ಒಳಪಡಿಸಿ ಅಂತ ಹೇಳಿಕ್ಕೆ ತನಿಖೆ ಮಾಡಲಿಲ್ಲ. ಆಮೇಲೆ ಸರ್ಕಾರದಿಂದ ಬರ್ತಕ್ಕಂಥ ಸಬ್ಸಿಡಿ ಅಮೌಂಟನ್ನು ಅವನ ಹೆಂಡತಿ ಹೆಸರಿಗೆ ಹಾಕ್ಕೊಂಡಿದ್ದ, ಅದನ್ನು ತನಿಖೆ ಮಾಡಿ ಅಂತ ಅಂದು ಅವ್ನು ಮಾಡಲಿಲ್ಲ, ಅವನು ಒಕ್ಕೂಡ್ತವ್ರು ಮಾಡಲಿಲ್ಲ, ಆಡಳಿತ ಮಂಡಳಿ ಇರಲಿಲ್ಲ, ಒಕ್ಕೂಡ್ತವ್ರು ಮಾಡಲಿಲ್ಲ. ಅದಾದಮೇಲೆ ನಾವು ಇವ್ರ ಜೊತೆನೇ ಇರೋದು ಬೇಡ ಅಂತೇಳಿ ಹೊಸದಾಗಿ ನಾವು ಒಂದು ಡೈರಿನ ನಾವು ಕೇಳ್ಕೊಂಡಿದ್ವಿ, ಡೈರಿ ಮಾಡಿಸಿದ್ರು. ಎಂ ಡಿನೂ ಬಂದಿದ್ರು ಅವತ್ತಿನ ಸಂದರ್ಭದಲ್ಲಿ, ಇದೇ ನಿಶ್ಚಿತಿದ್ರು. ಪೊಲೀಸ್ ಇಲಾಖೆಯವರು ಸುದಾ ಇದ್ರು, ಅವತ್ತು ನೀವು ಅವ್ರ ಜೊತೆ ಆಲಾಡಿಸೋದು ಬೇಡ, ಇದೇ ಜಾಗದಲ್ಲಿ ನೀವು ಆಲಾಡಿಸಿ ಅಂತ ಹೇಳ್ಬಿಟ್ಟು ಇವತ್ತು ಏಕಾಏಕಿ ನೀವು ಈ ಪ್ಲೇಸಿಂದ ಖಾಲಿ ಮಾಡಿ ಅಂತ ಹೇಳೋದು ಎಷ್ಟು ಸರಿ? ಇದಕ್ಕೆಲ್ಲಕ್ಕೂ ಕಾರಣ ಈ ತಾಲೂಕಿನ ಶಾಸಕರು, ಈ ರಾಜ್ಯದ ಮಂತ್ರಿಗಳು, ಅವರು ದ್ವೇಷದ ರಾಜಕಾರಣ ಮಾಡ್ತಾವ್ರೆ, ಇದು ಒಳ್ಳೇದಲ್ಲ. ಅದು ನಾವು ಹಿಂದೆ ಮಾದೇವಣ್ಣನ ಜೊತೆ ಇದ್ದರು, ನಾವು ಯಾವತ್ತು ದ್ವೇಷದ ರಾಜಕಾರಣ ಮಾಡಲಿಲ್ಲ, ಇದು ಒಳ್ಳೇದಲ್ಲ. ಈಗ ಆಗಿರೋದು ಕೇವಲ 3 ತಿಂಗಳು ಅಷ್ಟೇ, ಈ ಸರ್ಕಾರ ಇವತ್ತು ಇರ್ತದೆ ನಾಳೆ ಹೋಗ್ತದೆ. ಈ ದ್ವೇಷದ ರಾಜಕಾರಣ ಒಳ್ಳೇದಲ್ಲ. ಜಾತಿನ ಎತ್ಕಟ್ಟೋದು ಮತ್ತು ಹೊಡೆಸಾಡೋದು ಇದು ಯಾರಿಗೂ ಒಳ್ಳೆ ಶೋಭೆ ತರ್ತಕ್ಕಂಥದ್ದಲ್ಲ. ದಯವಿಟ್ಟು ಈ ತತ್ಕ್ಷಣದಿಂದ ಇವರು ಈ ರೀತಿ ಏನಾದ್ರು ಡೈರಿಗಳನ್ನ ಮುಖಾಂತರ ಈ ಸಹಕಾರ ಸಂಘಗಳನ್ನ ಇವರೇನಾದ್ರು ಇದನ್ನ ಯಾವುದು ನಾವು ರಾಜಕಾರಣ ಮಾಡಿ ಏನಾದ್ರು ಇವರನ್ನ ಅದ ಮಾಡ್ಬೋದು ಅಂತ ಏನಾದ್ರು ಅನ್ಕೊಂಡಿದ್ರೆ, ಮಾನ್ಯ ಮಂತ್ರಿಗಳೇ ಇದು ನೀವು ತಪ್ಪು ಮಾಡ್ತಾ ಇದ್ದೀರಿ ಅಂತ ಅವ್ರಿಗೆ ಹೇಳಕ್ ಇಷ್ಟಪಡ್ತೀನಿ ನಾನು. ಸರ್, ತಮ್ಮ ಹೆಸರು?